ಇವೆಂಟು ಮತ್ತೊಂದು ಎಲ್ಲ ವಿಷಯಗಳನ್ನು ಹೇಳಿಬಿಟ್ಟಿದ್ದಾರೆ ಟೀಮಲ್ಲಿ. ಸಿನಿಮಾ 1ನೇ ತಾರೀಕು ರಿಲೀಸ್ ಆಗ್ತದೆ, ಜೊತೆಗೆ ಈಗಿನ ಸಂದರ್ಭದಲ್ಲಿ ಒಂದು ಕಳೆದ ಐ ತಿಂಕ್ ಒಂದು ಎರಡು ತಿಂಗಳಿಂದ ಸಿನಿಮಾಗಳು ಥಿಯೇಟ್ರ್ಗಳಿಗೆ ಬರೋಕ್ಕೆ ಪ್ರಾರಂಭ ಆಗಿದೆ. ಸಿನಿಮಾಗಳು ಚೆನ್ನಾಗಿ ಓಡ್ತಿದೆ ಕೂಡ, ತುಂಬ ಖುಷಿಯಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮದು 1ನೇ ತಾರೀಕು ಬರ್ತಿರೋದು ನನಗೆ ತುಂಬ ಹೆಮ್ಮೆ ಪಡೋವಂಥ ವಿಷಯ. ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿದೆ, ಆದರೆ ಸಂತೋಷ್ ಕಾಂಬಿನೇಷನ್ಲಿ ಇದು ನನ್ನ 2ನೇ ಸಿನಿಮಾ, ಹೊಂಬಾಳೆ ಅವ್ರ ಕಾಂಬಿನೇಷನ್ಲಿ ಇದು ನನ್ನ 3ನೇ ಸಿನಿಮಾ. ಸಿನಿಮಾದಲ್ಲಿ ಸಾಕಷ್ಟು ಕುಟುಂಬದಲ್ಲಿ ಎಲ್ಲರೂ ಬಂದು ನೋಡಿ ಇಷ್ಟಪಡುವಂಥ ಒಂದು ಸಿನಿಮಾ ಅದು. ಫ್ಯಾನ್ಸ್ಗಳ ಹಬ್ಬ, ಮನೆಯವ್ರಿಗೆ ಹಬ್ಬ, ಮಕ್ಕಳಿಗೆ ಹಬ್ಬ ಅಂತ ಹೇಳೋದಕ್ಕಿಂತ ನಮಗೆ ಒಂದು ಹಬ್ಬದ ವಾತಾವರಣ ಇತ್ತು. ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ. ತುಂಬ ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ. ಇವತ್ತಿನ ಯುವಕರಿಗೆ ಮತ್ತು ಮುಂದೆ ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಮೆಸೇಜ್ ಇರುವಂಥ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಲ್ಲಿ ಈ ಸಿನಿಮಾದಲ್ಲಿ ನಾನಿರೋದು ನನಗೆ ತುಂಬ ಒಂದು ಹೆಮ್ಮೆ ಕೊಟ್ಟಿದೆ, ತುಂಬ ಒಂದು ಖುಷಿ ಕೊಟ್ಟಿದೆ. ಹಲವಾರು ನಟರು, ನಟರುಗಳ ಹೆಸರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಸ್ಟೇಜ್ ಮೇಲೆ. ನಮ್ಮ ಜೊತೆ ಧನಂಜಯ ಇದ್ದಾರೆ, ಸೋನು ಇದ್ದಾರೆ, ಅದೇ ರೀತಿ ದಿಗಂತ್, ವಿಶಾಲು, ಸುಮಾರು ಜನ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾ ಬರ್ತಾರೆ ಸಿನಿಮಾದಲ್ಲಿ. ಎಲ್ಲರ ಜೊತೆನೂ ಒಂದು ಆ್ಯಕ್ಟ್ ಮಾಡೋವಂಥ ಒಂದು ಅಪರ್ಚುನಿಟಿ ಸಿಕ್ತು. ಇವತ್ತಿನ ಲೆವೆಲ್ಗೆ ಪ್ರೆಸ್ ಮೀಟ್ ಕೂಡ ನಾವು ಮಾಡಿರಲಿಲ್ಲ ಯುವರತ್ನ ಸಿನಿಮಾದಕ್ಕೆ. ಸೊ ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅದಲ್ಲದೇ ಸಾಕಷ್ಟು ಫಂಕ್ಷನ್ಗಳಲ್ಲಿ ಮತ್ತಂದ್ರೆಲ್ಲ ನಾವು ಮೀಟ್ ಮಾಡಿಬಿಟ್ಟಿದ್ವಿ, ಆದರೆ ನಮ್ಮ ಸಿನಿಮಾಗೆ ಅಂತ ಮೀಟ್ ಮಾಡಿರಲಿಲ್ಲ. ಎಲ್ಲರೂ ಸಿನಿಮಾನ ಹಾರೈಸಿ ಮತ್ತು ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಓಡಲಿ ನಮ್ಮ ಕರ್ನಾಟಕದಲ್ಲಿ, ಎಲ್ಲ ಥಿಯೇಟ್ರ್ಗಳಲ್ಲೂ ಬರಲಿ. ಅದೇ ರೀತಿ ಆಂಧ್ರದಲ್ಲಿ ಬರ್ತಾ ಇದೆ, ದೇವ್ರದೇ ಅದೇನು ಅಂತ ಅಲ್ಲಿ ಆಮೇಲೆ ನೋಡೋಣ. ಸೊ ಹಾಗಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿನಿಮಾದ ಮೇಲಿರಲಿ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಮೂವತ್ತೆರಡು ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ಅಲ್ಲ ಸರ್, ನೀವು ಪ್ರಿಪ್ರೇಷನ್ ಅಂತ ಏನು ಆ ಪೋರ್ಷನ್ಗೆ ಕಾಲೇಜ್? ಏನಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ರಾಜ್ಕುಮಾರ ಸಿನಿಮಾದಾಗ ಸಿನಿಮಾ ಯಾವ ಮಟ್ಟದಲ್ಲಿ ಓಡ್ತು, ಅದು ಏನು ಕಲೆಕ್ಟ್ ಮಾಡ್ತು, ಅದೆಲ್ಲ ವ್ಯಾಪಾರ ದೃಷ್ಟಿಯಲ್ಲಿ ಅಲ್ಲಿಗೆ ಬಿಟ್ಟಿದ್ದು. ನನ್ನ ಮನಸ್ಫೂರ್ತಿ ಹೇಳಬೇಕಂದ್ರೆ ವಯಸ್ಸಲ್ಲಿ ತುಂಬ ದೊಡ್ಡವರು ಇರ್ಬೋದು, ಮಕ್ಕಳಿರ್ಬೋದು, ಆ ಸಿನಿಮಾದಲ್ಲಿರುವಂಥ ಕೆಲವು ಮೌಲ್ಯಗಳೇನಿತ್ತು ಅದ್ರ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಹೇಳ್ತಿದ್ರು. ಕೈ ಕಟ್ಕೊಂಡು ಮಾತಾಡೋರು, ಕೈ ಹಿಡ್ಕೊಂಡು ಮಾತಾಡೋರು, ಆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದೇನು ತೋರಿಸಿದ್ರು ಆ ಪಿಕ್ಚರಲ್ಲಿ. ಅದಕ್ಕೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ನಮ್ದೆಲ್ಲ ಏನಿಲ್ಲ, ನಾವು ಬರೀ ಆ್ಯಕ್ಟ್ ಮಾಡಿರೋದಲ್ಲ ಅಷ್ಟೇ. ನಮ್ಮ ಖುಷಿಗೆ ಏನಾದರೂ ಸ್ವಲ್ಪ ಡ್ಯಾನ್ಸಿಂಗ್ ಇನ್ಸ್ ಫೈಟ್ ಮಾಡಿದಾನೆ ಖುಷಿ ಆಗುತ್ತೆ ಅಲ್ಲಿ. ಆದರೆ ಡೈಲಾಗ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲಿ ಏನಿತ್ತು, ಅಮೌಲ್ಯಗಳೇನಿತ್ತು, ಅದ್ರ ಬಗ್ಗೆ ಹೆಚ್ಚಿನ ಪ್ರೀತಿ ಇಟ್ಕೊಂಡು ಮಾತಾಡಿದಾಗ ತುಂಬ ಸಂತೋಷ ಆಗೋದು. ಅದೇ ರೀತಿಯಲ್ಲಿ ಯುವರತ್ನ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದು ಡೈರೆಕ್ಟ್ರು ರೈಟರ್ಸ್ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದಂಥ ಸಿನಿಮಾ. ಹತ್ತಿರ ಆಗೋದಂತೂ ತುಂಬ ಇದೆ. ರಾಜ್ಕುಮಾರ ಮಾಡಿದಾಗಲೇ ತುಂಬ ಹತ್ತಿರ ಆಗಿಬಿಟ್ಟಿದ್ವಿ, ಈಗ ಇನ್ನೂ ಹತ್ತಿರ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಸಿನಿಮಾದಲ್ಲಿ ಮೆಸೇಜ್ ಅಂತೂ ತುಂಬ ಇರುತ್ತೆ, ಡೈಲಾಗ್ಗಳ ಹಬ್ಬ. ಅದು ಕೆಲವೆಲ್ಲ ನಾನು ಹೇಳೋಕ್ಕೆ ಹೆಸಿಟೇಟ್ ಮಾಡಿದ್ರು, ಬಿಡದೆ ಇಲ್ಲ ಅಲ್ಲಿ ಹಿಂಗೆಲ್ಲ ಮಾತಾಡ್ಬೇಕು, ನನಗೆ ಆ ಥರ ಎಲ್ಲ ಮಾತಾಡ ಅಂದ್ರೆ ಜನ್ರಲಾಗಿ ನಾನು ಆ ಥರ ಅಲ್ಲ ಅಂತಲ್ಲ, ಬಟ್ ಆದ್ರೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದರೆ ಕೆಲವಾರು ವಿಷಯ, ಸ್ಪೆಷಲಿ ಆ ಹಾಡು ಯಾವುದು ರಿಲೀಸ್ ಆಯಿತು ನಮ್ಮ ಯುವರತ್ನದ 4ನೇ ಹಾಡು ಬಿಡುಗಡೆ ಆಗಿದ್ದು ಪಾಠಶಾಲ, ಅದರಲ್ಲಿ ಬರೋವಂಥ ಒಂದೊಂದು ಲೈನು ಪ್ರತಿ ಒಬ್ಬರಿಗೂ ಮನಸ್ಸು ಮುಟ್ಟುತ್ತೆ. ಸಿನಿಮಾದಲ್ಲೂ ಅಷ್ಟೇ ಕೆಲವಿರೋ ಸೀನ್ಗಳು ಮನಸ್ಸು ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಹತ್ತಿರ ಆಗಿದೆ, ಬರುತ್ತೆ, ಐ ಮೀನ್ ಬರುತ್ತೆ, ಭಾಷೆ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಬಟ್ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ವಾಯ್ಸ್ ಬೇಕು, ತೆಲುಗು ಶುದ್ಧವಾಗಿ ಮಾತಾಡಬೇಕಲ್ವಾ, ಭಾಷೆ ಕೂಡ ಮಾತಾಡಿದ ಕರೆಕ್ಟಾಗಿ ಕೇಳಿಸ್ಬೇಕು. ಸೊ ಹಾಗಾಗಿ ಸಂತೋಷ್ ಏನೇ ಬರೆದ್ರು ಹೊಸ್ತೇನೆ, ಮಾತು ಯಾಕೋ ಗೊತ್ತಿಲ್ಲ ಬರುತ್ತೇನೆ, ಸುಲಭವಾಗಿ ಬಂದ್ಬಿಡುತ್ತೆ, ಸಿನಿಮಾಲೇ ಬರಲಿ ಬಿಡಿ ಡೈಲಾಗ್ಸ್. ಎಲ್ಲೋ ಒಂದು ಕಡೆ ಸಂತೋಷ್ ಹೇಳ್ದಂಗೆ ಅಪ್ಪದೊಂದು ಶೇಡ್ ಬಂದು ಹೋಗುತ್ತೆ.
ಮೇ ಬಿ ಆ್ಯಟಿಟ್ಯೂಡ್ ಇರಬೇಕು ಆ್ಯಕ್ಚುಲಿ. ಹೌದು, ಒಂದು ತುಂಬ ಕೇರ್ ಮಾಡದೇ ಇರೋ ಥರ ಕ್ಯಾರೆಕ್ಟ್ರು. ಅಂದರೆ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ಕ್ಯಾರೆಕ್ಟ್ರು, ನೀವು ಹಂಬಲ್ ಆಗಿದ್ರೆ ಹಂಬಲಾಗಿ ರಿಯಾಕ್ಟ್ ಆಗುತ್ತೆ, ನೀವೇನು ಮಿಸ್ಫೇರ್ ಆದರೆ ಮಿಸ್ಫೇರ್ ಮಾಡುತ್ತೆ. ಅಂದರೆ ಈ ಪವರ್ನ ಹೆಂಗೆ ಯೂಸ್ ಮಾಡಿದ್ದೀವಿ ಅಂದರೆ ಒಳ್ಳೆ ರೀತಿಯಲ್ಲಿ ಬಂದರೆ ಬೆಳಕು, ಮಿಸ್ಫೇರ್ ಆದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆ ಥರ ಪ್ರೆಸೆಂಟ್ ಮಾಡಿದ್ವಿ. ಪ್ರತಿನಿತ್ಯ ಒಂದು ಎಫರ್ಟ್ ರೆಗ್ಯುಲರಾಗಿ ಹಾಕ್ತಿರ್ತೀನಿ ವೆಯ್ಟ್ ಲಾಸ್, ಯಾಕಂದರೆ ಸಿಕ್ಕಾಬಟ್ಟೆ ಊಟ ಅಂದರೆ ಎಷ್ಟು ತಿನ್ಬಿಡ್ತೀನಿ. ಸೊ ಅದೊಂದು ಯಾವಾಗಲೂ ಎಫರ್ಟ್, ರೆಗ್ಯುಲರ್ ಎಫರ್ಟ್ ವೆಯ್ಟ್ ಲಾಸ್. ಬಟ್ ಎಕ್ಸ್ಟ್ರಾ ಎಫರ್ಟ್ ಅನ್ನೋದಕ್ಕಿಂತನೂ ಫಸ್ಟೇ ಎಕ್ಸ್ಟ್ರಾ ಎಫರ್ಟ್ಗಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಲವ್ ಸಿನಿಮಾ ಮೇಲೆ ಅಷ್ಟು ಜನ. ಸೊ ಅದು ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಆಗ್ತಾ ಹೋಗ್ತೀವಿ. ಪ್ರತಿನಿತ್ಯ ಒಂದು ಎಫರ್ಟ್ ರೆಗ್ಯುಲರಾಗಿ ಹಾಕ್ತಿರ್ತೀನಿ ವೆಯ್ಟ್ ಲಾಸ್, ಯಾಕಂದರೆ ಸಿಕ್ಕಾಬಟ್ಟೆ ಊಟ ಅಂದರೆ ಎಷ್ಟು ತಿನ್ಬಿಡ್ತೀನಿ. ಸೊ ಅದೊಂದು ಯಾವಾಗಲೂ ಎಫರ್ಟ್, ರೆಗ್ಯುಲರ್ ಎಫರ್ಟ್ ವೆಯ್ಟ್ ಲಾಸ್. ಬಟ್ ಎಕ್ಸ್ಟ್ರಾ ಎಫರ್ಟ್ ಅನ್ನೋದಕ್ಕಿಂತನೂ ಫಸ್ಟೇ ಎಕ್ಸ್ಟ್ರಾ ಎಫರ್ಟ್ಗಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಲವ್ ಸಿನಿಮಾ ಮೇಲೆ ಅಷ್ಟು ಜನ. ಸೊ ಅದು ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಆಗ್ತಾ ಹೋಗ್ತೀವಿ.